ಇದು ತಾಲೂಕಾಗಿದ್ದು ಇದು ತಾಲೂಕಿನಲ್ಲಿ ಬಹಳಷ್ಟು ಶ್ರಮವಹಿಸಿದಂತ ಏಕೈಕ ಒಬ್ಬ ಈ ಪತ್ರಕರ್ತರಲ್ಲಿ ಯಾರಾದರೂ ಇದ್ದರೆ ಅದು ಪರಶುರಾಮ ಗಣಿ ಅಂದರೆ ತಪ್ಪಾಗುತ್ತಿಲ್ಲ ಇವತ್ತು ಪರಶುರಾಮ ಗಣಿಯವರು ಸುಮಾರು 7-8 ವರ್ಷದಿಂದ ಇದು ಹುರಿದಂಬಿಸಿ ನಮಗೆಲ್ಲರಿಗೂ ಒಂದು ಎಚ್ಚರ ಕೊಟ್ಟು ಕೋಲಾರದಿಂದ ಬಿಜಾಪುರ ಬೆಂಗಳೂರುವರೆಗೂ ಕೂಡ ಹೋರಾಟ ಮಾಡಿ ಇವತ್ತು ತಾಲೂಕು ಮಾಡಿದ್ದಕ್ಕಾಗಿ ಅವ್ರಿಗೆ ಇದೊಂದು ಹುದ್ದೆ ಬಂದಿದ್ದು ಏನು ತಪ್ಪಿಲ್ಲ ಅನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಅದೇ ಪ್ರಕಾರ ಇವತ್ತು ಈಗಾಗಲೇ ನಾವು ಸಂತಾಪವನ್ನು ಸೂಚಿಸಿದೆವು ಕೊರೋನಾದಿಂದ ಒಬ್ಬ ಸಚಿವರಾಗಲಿ ಒಬ್ಬರು ಶಾಸಕರಾಗಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಲು ಕೂಡ ಇವತ್ತು ಮರಣ ಹೊಂದಿದರೆ ನಮಗೆಲ್ಲರಿಗೂ ಅಷ್ಟೇ ಒಂದು ಸರಿಸಮಾನವಾದಂಥ ಒಂದು ದುಃಖ ಈ ಮಹಾಮಾರಿ ಯಾರಿಗೂ ಇವರು ಜಾತಿ ಪಕ್ಷ ನೋಡಿ ಬರಲಿಕ್ಕತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಕೊರೋನಾ ಅನ್ನುವಂಥ ಭಯ ಹುಟ್ಟಿದೆ ಈ ಭಯ ಸಲುವಾಗಿ ಇವತ್ತಿನ ಸರ್ಕಾರ ಸಾಕಷ್ಟು ಕೂಡ ಅವರು ಪ್ರಯತ್ನ ಮಾಡಲಿಕ್ಕತ್ತಿದ್ದಾರೆ ಆದರೆ ಆ ಭಗವಂತ ಇದನ್ನು ಪಾರು ಮಾಡಬೇಕು ದೂರ ಮಾಡಬೇಕು ಯಾರು ಸರ್ಕಾರದಿಂದರಾಗಲಿ ಇವತ್ತು ಯಾರು ವಿರೋಧ ಪಕ್ಷದವರಾಗಲಿ ಯಾರೇ ಹೋರಾಟ ಮಾಡಿದರೂ ಕೂಡ ಇದಕ್ಕೆ ಆ ಭಗವಂತ ಮಾತ್ರ ಸಾಥ್ ಕೊಟ್ಟರೆ ಈ ಮಹಾಮಾರಿ ರೋಗದಿಂದ ನಾವು ನೀವು ಎಲ್ಲರೂ ಬದುಕಿ ಪುನರುಜ್ಜೀವನ ಮಾಡುವಂಥ ಶಕ್ತಿ ಆ ಭಗವಂತ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ನಮ್ಮ ಇಬ್ಬರ ಪತ್ರಕರ್ತರು ಇವತ್ತು ಅಧ್ಯಕ್ಷರಾಗಿ ಪ್ರಧಾನ ಕರೆಸರಾಗಿ ಈ ತಾಲೂಕಿನಲ್ಲಿ ಆಗಿದ್ದಾರೆ ಮುಂದಿನ ದಿನದಲ್ಲಿ ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿಯೂ ಕೂಡ ಇವರ ಹೆಸರು ಬರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತದಲ್ಲಿ ಕೋಲಾರ ತಾಲೂಕಾ ಘಟಕದ ಪತ್ರಕರ್ತರದ ಅಧ್ಯಕ್ಷ ಮುನ್ನಾ ಕಮತಿಯವರೇ ಉಪಾಧ್ಯಕ್ಷರಾದಂಥ ಪರಶುರಾಮ ಗಣಿಯವರೇ ಹಾಗೂ ಇವತ್ತಿನ ದಿವಸ ಈ ನಮ್ಮ ಹಿರಿಯರಾದಂಥ ಚಂದ್ರಶೇಖರಯ್ಯ ಗಣಕುಮಾರ್ ಅವರೇ ಹಾಗೂ ಜಿಲ್ಲಾ ಸುರಕ್ಷಾ ಬೋರ್ಡದ ಅಧ್ಯಕ್ಷರಾದಂಥ ಉಸ್ಮಾನ್ ಪಟೇಲ್ ಅವರೇ ಹಾಗೂ ಹನೀಫ್ ಮಖಂಡಾರ್ ಅವರೇ ನಮ್ಮ ಬಾಗೇಡು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಫೀಕ್ ಅವರೇ ಹಾಗೂ ಇನ್ನುಳಿದ ಎಲ್ಲ ಬಂಧು ಬಳಗದವರೇ ಇವತ್ತಿನ ದಿವಸ ನಾವು ಶುಭಗಳಿಗೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕೋಲಾರ ಘಟಕ ತಾಲೂಕಾದ ಆಗಿ 4 ವರ್ಷ ಆಯ್ತು ತಾಲೂಕು ಆದಮೇಲೆ ನಾವು ಪತ್ರಕರ್ತದ ಸಂಘ ಮಾಡಿದ್ದಿಲ್ಲ ಈಗ ಸಂಘ ಮಾಡ್ಯಾರ ಅದು ಒಂದು ಭಾಳ ಸಂತೋಷದ ವಿಷಯ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಎಲ್ಲೋ ನಾವು ಸಣ್ಣ ಸಣ್ಣ ಹಳ್ಳಿಯಾಗ ನಾವು ಒಂದೊಂದು ಸುದ್ದಿ ಕೇಳ್ತಿದ್ದೀವಿ ನಾವು ಒಂದು ಹದ್ದು ಬಡದಾರಂದ್ರೂ ಪತ್ರಿಕೆ ಒಳಗೆ ಬರ್ತಿತ್ತು ಅದು ನಾವು ನೀವು ಅಧ್ಯಕ್ಷ ಉಪಾಧ್ಯಕ್ಷ ತಪ್ಪು ತಿಳ್ಕೊಬೇಡ್ರಿ ನಾವು ವಿನಂತಿ ಮಾಡ್ಕೋತೀನಿ ಯಾವುದೇ ಸಣ್ಣ ಕಾರ್ಯಕ್ರಮ ಇರಲಿ ದ್ವಾರದಿರಲಿ ಭೇದ ಅಭಾವಿಲ್ಲದ ಅದನ್ನು ನೀವು ಒಂದು ಕಾರ್ಯರೂಪಕ್ಕೆ ತರಬೇಕು ವಿಷಯ ಸುದ್ದಿ ತಿಳಿಬೇಕು ಯಾಕಂದ್ರೆ ನಮ್ಮೂರು ಸಾಣದಲ್ಲ ತಾಲೂಕು ಬರ್ಬರ್ತಾ ಬೆಳೀತಾ ಹೋಗ್ತಾರೆ ಇದು ಸಾಮಾನ್ಯವಾಗಿ ಇನ್ನು 5-10 ವರ್ಷದಾಗ ಜಮಖಂಡಿ ಮುದುವಣ್ಣ ಮೀರಿಸಿ ಬೆಳೆಯುವಂಥ ನಮ್ಮ ಕೋಲಾರ ಗ್ರಾಮ ಇದು ಕೋಲಾರ ತಾಲೂಕು ಇದು ತಾಲೂಕಿನೊಳಗೆ ಶ್ರೀಮಂತ ತಾಲೂಕು ಆಗಬೇಕು ಯಾಕೆ ಕಬ್ಬಿನೀರ ಧರ್ವಂದ ಏರಿಯಾನೂ ನಮ್ಮಲ್ಲಿ ಬೆಳೆ ಇರ್ಬೋದು ಯಾವುದೇ ಕೈಗಾರಿಕೆ ಉದ್ಯಮದಿಂದ ಇರ್ಬೋದು ವ್ಯಾಪಾರೀಕರಣದಿಂದ ಇರ್ಬೋದು ನಮ್ಮೂರ ಭಾಳ ಸೂಕ್ತ ಐತಿ ಇದು ಮುಂದೆ ಬರುವಂಥ ಟೈಮ್ನಲ್ಲಿ ಅತಿ ಎತ್ತರಕ್ಕೆ ಬೆಳಿಬೇಕು ಇದು ತಾಲೂಕು ಅಭಿವೃದ್ಧಿ ಹೊಂದಿ ಶ್ರೀಮಂತ ತಾಲೂಕು ಅಂತ ಅನ್ನಿಸ್ಕೋಬೇಕಾಗಿತ್ತಂದ್ರೆ ನಿಮ್ಮ ಪತ್ರಕರ್ತರ ಮಹತ್ವ ಭಾಳ ಐತಿ ಇದು ಪ್ರತಿಯೊಂದು ಕಾರ್ಯರೂಪಕ್ಕೆ ಬರಬೇಕು ಮತ್ತು ಭೇದ ಭಾವ ಇಲ್ಲದ ನೀವು ಎಲ್ಲರೂ ಒಂದಾಗಿ ನೀವು ವೈಯಕ್ತಿಕ ಏನೇ ಇರಲಿ ಎಲ್ಲರೂ ಒಂದಾಗಿ ನೀವು ನಮ್ಮ ಊರು ಅಭಿವೃದ್ಧಿ ಮಾಡ್ಲಿಕ್ಕೆ ಶ್ರಮ ಕೊಡ್ಬೇಕಂತ ನಿಮ್ಮನ್ನು ಕೇಳ್ಕೊತೀನಿ ಇದಲ್ಲದೆ ಉಸ್ಮಾನ್ ಪಟೇಲ್ರ ನಿವಾಸದೊಳಗೆ ನಮ್ಮ ಹಮ್ಮಿಕೊಂಡಂಥ ಕಾರ್ಯಕ್ರಮದೊಳಗೆ ಉಸ್ಮಾನ್ ಪಟೇಲ್ರು ಹೇಳಿದಾಗ ನಮ್ಗೆ ಗುರ್ತದ ಅಲ್ಲಿ ತನಕ ಏನು ಗುರ್ತಿದ್ದಿದ್ದಿಲ್ಲ ಅದಕ್ಕೆ ಇದೊಂದು ಸಂತೋಷದ ವಿಷಯ ಇದು ನಮ್ಮ ಬರೀ ಉಸ್ಮಾನ್ ಪಟೇಲ್ರದ ಸನ್ಮಾನ ತಿಳ್ಕೊಬೇಡ್ರಿ ಇದರ ನಾವು ಎಲ್ಲರೂ ತಾಲೂಕಾ ಹೋರಾಟದೊಳಗೆ ಸಂಬಂಧಪಟ್ಟಿರೋದು ನಾವು ಅಧ್ಯಕ್ಷ ಇರ್ಬೇಕು ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿರ್ಬೋದು ಎಲ್ಲ ಬಂಧು ಒಳಗೆ ಕೂಡ್ಕೊಂಡು ನಾವು ನಿಮ್ಗೆ ಸನ್ಮಾನ ಮಾಡೇವು ಎಲಿ ಇಲ್ಲ ಎಲಿ ತುಂಬ ಸ್ವಲ್ಪ ಸಣ್ಣ ಕಾಲಿಕೆ ನಮ್ದು ದೊಡ್ಡದಲ್ಲ ನೀವು ಸಣ್ಣವರು ನಾವು ಸಣ್ಣವ್ರ ಹತ್ರ ನೀವು ತಿಳ್ಕೊಬೇಡ ನೀವು ಬರಬಾರ್ದು ದೊಡ್ಡವರಾಗಲಿ ಒಳ್ಳೇದಾಗಲಿ ಬರುವಂಥ ದಿನಮಾನಗಳಲ್ಲಿ ಕೋಲಾರ ಪಟ್ಟಣಕ್ಕೆ ಕೋಲಾರ ತಾಲೂಕಿಗೆ ಒಳ್ಳೇದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಅಲ್ಲನಲ್ಲಿ ಬೇಡ್ಕೊಂಡು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.